Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಮೊದಲನೇ ಪದ್ಯವಾದ ಕನ್ನಡಿಗರ ತಾಯಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಕನ್ನಡಿಗರ ತಾಯಿ ಎಂಬ ಪದ್ಯವನ್ನು ಎಂ ಗೋವಿಂದ ಪೈರವರು ಬರೆದಿದ್ದಾರೆ. ಕೃತಿಕಾರರ ಪರಿಚಯವನ್ನು ತಿಳಿಯೋಣ. ಕವಿಯ ಹೆಸರು ಎಂ ಗೋವಿಂದ ಪೈ. ಇವರ ಜನನ ಇವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/3/1883 ಜನಿಸಿದರು. ಇವರ ಪೋಷಕರು ತಂದೆ ಸಾಹುಕಾರ ತಿಮ್ಮಪ್ಪಯ್ಯ, ತಾಯಿ ದೇವಕಿಯಮ್ಮ. ವಿದ್ಯಾಭ್ಯಾಸ ಇವರು BA ಪದವಿಯನ್ನು ಪಡೆದಿದ್ದರು. ದೇಶೀಯ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳ ಪಾಂಡಿತ್ಯವನ್ನುಳ್ಳವರಾಗಿದ್ದರು. ಪ್ರಸಿದ್ಧಿ ಇವರು ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ, ರಾಷ್ಟ್ರಕವಿ, ಸಂಶೋಧಕ, ವಿಮರ್ಶಕ, ಅನುವಾದಕರು ಎಂದು ಪ್ರಸಿದ್ಧಿ ಹೊಂದಿದ್ದರು. ಇವರು ಬರೆದಂತಹ ಕವನ ಸಂಕಲನಗಳು ಗಿಳಿವಿಂಡು, ನಂದಾದೀಪ, ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ, ಸಿಂಗಾಲ ಸುತ್ತ, ಬೌದ್ಧ ಸೂತ್ರಗಳ ಕನ್ನಡ ಅನುವಾದ, ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ದಿನಸ್ತುತಿಯನ್ನು ರಚಿಸಿ ಪ್ರಕಟಿಸಿದರು. ರವೀಂದ್ರನಾಥ ಠಾಕೂರ್, ಅಹಮದ್ ಇಕ್ಬಾಲ್, ಉಮರ್ ಕಯಾಮ್ನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಭಾಷಾಂತರಿಸಿದ್ದಾರೆ. ವೈಶಾಖ ಮತ್ತು ಗೊಲ್ಗತಾ ಎಂಬ ಖಂಡಕಾವ್ಯಗಳನ್ನು ಪ್ರಕಟಿಸಿದ್ದಾರೆ. ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವರಲ್ಲದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು 1949 ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ. ಇವರು 1950 ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ನಿಧನ 6/9/1963 ಇವರು ನಿಧನರಾದರು. ಪ್ರಸ್ತುತ ಪದ್ಯವನ್ನು NS ರಘುನಾಥ್ ರವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ. ಮಕ್ಕಳೇ, ಕೃತಿಕಾರರ ಪರಿಚಯದ ನಂತರ ನೀವು ಪದಗಳ ಅರ್ಥಗಳನ್ನು ಬರೆಯಿರಿ, ನಂತರ ಪ್ರಶ್ನೋತ್ತರಗಳನ್ನು ಬರಿತಾ ಹೋಗಿ ಮಕ್ಕಳೇ. ಅಭ್ಯಾಸ ಮುಖ್ಯ ಪ್ರಶ್ನೆ ಅ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ನಮ್ಮನ್ನು ಆಳುವವರು ಯಾರು? ಉತ್ತರ, ನಮ್ಮನ್ನು ಆಳುವವರು ಕನ್ನಡ ತಾಯಿ. ಪ್ರಶ್ನೆ 2, ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಉತ್ತರ, ಲತೆಯು ಪತ್ರ ಪುಷ್ಪಗಳನ್ನು ನೀಡುತ್ತದೆ. ಪ್ರಶ್ನೆ 3, ಕನ್ನಡ ತಾಯಿಯ ಬಸಿರ ಹೊನ್ನಗನ್ನಿ ಯಾರು? ಉತ್ತರ, ಕನ್ನಡ ತಾಯಿಯ ಬಸಿರ ಹೊನ್ನಗನ್ನಿ ವಿದ್ಯಾರಣ್ಯರು. ಪ್ರಶ್ನೆ 4, ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು? ಉತ್ತರ, ಕನ್ನಡ ತಾಯಿಯ ಹಾಡನ್ನು ಹೊಸದು ಕಿನ್ನರಿಯಲ್ಲಿ ಉಕ್ಕಿಸಬೇಕು. ಪ್ರಶ್ನೆ 5, ಕನ್ನಡಿಗರ ಪಾಡು ಏನು? ಉತ್ತರ, ತಮ್ಮಲ್ಲಿರುವ ಕಂಪನ್ನು ಅರಿಯದೆ ಹೊರಗೆ ಕಂಪನ್ನು ಹುಡುಕುವ ಮೃಗದ ಸೇಡಿನಂತೆ ಕನ್ನಡದ ಪಾಡಾಗಿದೆ. ಮುಖ್ಯ ಪ್ರಶ್ನೆ ಆ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು? ಉತ್ತರ, ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ಕೊಡುವ ವಿವಿಧ ರೀತಿಯ ಮರಗಳಿವೆ. ಪತ್ರ ಪುಷ್ಪಗಳಿಂದ ಕಂಗೊಳಿಸುವ ಲತೆಗಳಿವೆ. ಗಾಳಿಗೆ ತೆನೆಗಳ ಸಾರವು ಅಲಂಕಾರಗೊಂಡಿರುತ್ತವೆ. ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ. ನದಿ ನಗರ ಪರ್ವತಗಳ ಸಮೂಹವಿದೆ. ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿವಂತೆ ಸೌಂದರ್ಯವಿದೆ. ಹೀಗೆ ಕನ್ನಡ ನಾಡು ಸ್ವರ್ಗದಂತಿದೆ ಎಂದು ಕವಿಗಳು ಹೇಳಿದ್ದಾರೆ. ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು? ಉತ್ತರ, ಕನ್ನಡದ ಕವಿಶ್ರೇಷ್ಠರಾದ
ಪಂಪ, ರನ್ನ, ಲಕ್ಷ್ಮೀಪತಿ ಜನ್ನ, ಷಡಕ್ಷರಿ ಮುದ್ದಣ್ಣ, ಪುರಂದರ ದಾಸರು ಮುಂತಾದವರು ಹಲವಾರು ಮಹಾಕಾವ್ಯಗಳನ್ನು, ಕೃತಿಗಳನ್ನು, ಕೀರ್ತನೆಗಳ ಮೂಲಕ ಸಾಹಿತ್ಯವನ್ನು ಉತ್ತುಂಗಕ್ಕೇರಿಸಿ ಕನ್ನಡದ ಹಿರಿಮೆಯನ್ನು, ಭವ್ಯ ಪರಂಪರೆಯನ್ನು, ವಾಸ್ತುಶಿಲ್ಪಗಳ ಭವ್ಯತೆಯನ್ನು ತಿಳಿಸಿದ್ದಾರೆ. ಪ್ರಶ್ನೆ 3, ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ? ಉತ್ತರ, ಕನ್ನಡಿಗರು ಕನ್ನಡದ ಕಂಪನ್ನು ಅರಿಯದೆ ಬೇರೆಯ ಭಾಷೆಯ ಕಂಪನ್ನು ಅರಿಯಲು ಮುಂದಾಗುತ್ತಿದ್ದಾರೆ. ಕನ್ನಡದ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀಡಿ ಕನ್ನಡದ ಸುಗಂಧವನ್ನು ಹಬ್ಬಿಸಬೇಕು. ನವಶಕ್ತಿಯನ್ನು ಎಬ್ಬಿಸಿ ಕನ್ನಡದ ಹೊಸ ಸುಗಂಧದೊಂದಿಗೆ ಇಡೀ ಜಗತ್ತಿನಲ್ಲಿ ಕನ್ನಡ ನಾಡು ನುಡಿಯ ಶ್ರೇಷ್ಠತೆಯನ್ನು ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ. ಮುಖ್ಯ ಪ್ರಶ್ನೆ, ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ, ಏಕೆ? ಉತ್ತರ, ಕನ್ನಡ ತಾಯಿಯು ನಮಗೆ ದರ್ಶನವನ್ನು ತೋರಿ ನಮಗೆ ಒಳ್ಳೆಯದಾಗಲೆಂದು ಹರಸುತ್ತಾಳೆ, ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡುತ್ತಾಳೆ. ಇವಳು ನಮ್ಮ ಜನ್ಮದಾತೆ, ನಮ್ಮ ತಪ್ಪನ್ನು ಸಹಿಸಿಕೊಂಡು ಅಕ್ಕರೆಯಿಂದ ನಮ್ಮನ್ನು ಕಾಣುತ್ತಾಳೆ. ನಮ್ಮ ಬಾಳು ಹಸನಾಗಿರಲು ಕನ್ನಡ ತಾಯಿಯೇ ಕಾರಣ. ನಮ್ಮ ತನು, ಮನ, ನುಡಿ ಎಲ್ಲವೂ ಕನ್ನಡವಾಗಿರುವುದರಿಂದ ಕನ್ನಡ ತಾಯಿಯನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಪ್ರಶ್ನೆ 2, ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ? ಉತ್ತರ, ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ತಾಯಿ ನೆಲೆಸಿ ಎಲ್ಲರ ಮಾತಿನಲ್ಲಿಯೂ ಕನ್ನಡವೇ ನೆಲೆಸಬೇಕು. ಎಲ್ಲರ ಮನಸ್ಸಿನಲ್ಲಿಯೂ ಕನ್ನಡ ತಾಯಿ ಸದಾ ಇದ್ದು ಜಗತ್ತಿನಾದ್ಯಂತ ಕನ್ನಡದ ಕೀರ್ತಿಯನ್ನು ಹರಡಬೇಕು. ಹಾಗಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಎಂದು ಕವಿ ಕನ್ನಡ ತಾಯಿಯಲ್ಲಿ ಕೋರುತ್ತಾರೆ. ಪ್ರಶ್ನೆ 3, ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವುವು? ಉತ್ತರ, ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಗೋವಿಂದ ಪೈರವರು ರಚಿಸಿದ್ದಾರೆ. ಮುಖ್ಯ ಪ್ರಶ್ನೆ, ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ, ವಿವರಿಸಿ. ಉತ್ತರ, ಕನ್ನಡ ತಾಯಿ ನಮ್ಮ ಜನ್ಮದಾತೆ, ಕನ್ನಡ ತಾಯಿ ತಮ್ಮ ಮುಖವನ್ನು ತೋರಿ ಎಲ್ಲರನ್ನು ಹರಸುತ್ತಾಳೆ, ಸುತರು ಅಂದರೆ ಮಕ್ಕಳು ಒಂದಾಗಿರುವಂತೆ ಮಾಡುತ್ತಾಳೆ ಮತ್ತು ಮಕ್ಕಳನ್ನು ರಕ್ಷಿಸುತ್ತಾಳೆ, ನಮ್ಮ ತಪ್ಪುಗಳನ್ನು ತಿದ್ದಿ ಪ್ರೀತಿ ವಾತ್ಸಲ್ಯದಿಂದ ಕಾಣುತ್ತಾಳೆ, ನಮ್ಮ ಬಾಳು ಸರಿಯಾದ ಹಾದಿಯಲ್ಲಿ ಸಾಗುವಂತೆ ಮಾಡುತ್ತಾಳೆ, ನಮ್ಮ ತನು, ಮನ, ನುಡಿಗಳೆಲ್ಲವೂ ಕನ್ನಡವಾಗುತ್ತದೆ. ಕನ್ನಡ ತಾಯಿ ಜಗನ್ಮಾತೆಗೆ ಸಮನಾಗಿರುವುದರಿಂದ ಅವಳ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ. ಕನ್ನಡ ನಾಡಿನಲ್ಲಿ ಹಣ್ಣು, ಕಾಯಿ, ಪತ್ರ, ಪುಷ್ಪಗಳು, ತೆನೆಗಳು, ಪ್ರಾಣಿ, ಪಕ್ಷಿ, ಹಾವುಗಳು, ನದಿ, ನಗರ, ಪರ್ವತಗಳಿರುವಂತೆ ಮಾಡಿ ಇವುಗಳನ್ನೆಲ್ಲ ಬೆಳೆಸುತ್ತಿರುವುದು ನಮ್ಮ ಕನ್ನಡ ತಾಯಿ. ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿವಂತೆ ಸೌಂದರ್ಯವನ್ನು ನೀಡಿದ್ದಾಳೆ, ನಮ್ಮ ನಾಡಿನ ಭವ್ಯತೆಯನ್ನು ಹೆಚ್ಚಿಸಿದ್ದಾಳೆ. ಹಾಗಾಗಿ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಬಯಸುತ್ತಾರೆ. ಪ್ರಶ್ನೆ 2, ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು, ವಿವರಿಸಿ. ಉತ್ತರ, ಕನ್ನಡ ನಾಡಿನ ಭವ್ಯ ಪರಂಪರೆಯನ್ನು, ಶ್ರೇಷ್ಠತೆಯನ್ನು, ಪಾವಿತ್ರತೆಯನ್ನು ಕನ್ನಡ ನಾಡಿನ ಕವಿಗಳು ಎಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿದ್ದಾರೆ. ಜೈನ ಧರ್ಮದ ದಿಗಂಬರ ಪಂಗಡದ ಒಡೆಯನಾದ ಕೊಂಡಕುಂದವರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರು, ನೃಪತುಂಗ ಚಕ್ರವರ್ತಿ, ಪಂಪ, ರನ್ನ, ಲಕ್ಷ್ಮೀಪತಿ ಜನ್ನ, ಷಡಕ್ಷರಿ ಮುದ್ದಣ್ಣ, ಪುರಂದರ ದಾಸರು ಮುಂತಾದ ಕವಿಗಳು, ದಾಸರು ಅಷ್ಟೇ ಅಲ್ಲದೆ ಕನ್ನಡ ತಾಯಿಯ ಬಸಿರ ಹೊನ್ನಗನ್ನಿ ಎಂದು ವಿದ್ಯಾರಣ್ಯರನ್ನು ಕರೆದಿದ್ದಾರೆ. ಕನ್ನಡ ನಾಡಿನಲ್ಲಿನ ಹಳೆಯ ಬೀಡು, ಬೇಲೂರುಗಳಲ್ಲಿನ ವಾಸ್ತುಶಿಲ್ಪಗಳ ಭವ್ಯತೆಯು ಅತ್ಯದ್ಭುತವಾದವುಗಳು. ಬೆಳಗೊಳ, ಕಾರ್ಕಳದಲ್ಲಿನ ಬಾಹುಬಲಿ ಮೂರ್ತಿಗಳು ಕನ್ನಡ ನಾಡಿನ ಇತಿಹಾಸವನ್ನು ವಿವರಿಸುತ್ತವೆ. ಮುಖ್ಯ ಪ್ರಶ್ನೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲ ವಾಕ್ಯ,
ಖಗ ಮೃಗೋರ ಗಾಳಿಯೋ. ಉತ್ತರ: ಈ ವಾಕ್ಯವನ್ನು ಎಂ ಗೋವಿಂದ ಪೈರವರು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ಕೊಡುವ ವಿವಿಧ ಮರಗಳು, ಪತ್ರ ಪುಷ್ಪಗಳಿಂದ ಕಂಗೊಳಿಸುವ ಲತೆಗಳು ಇವೆ. ಗಾಳಿಗೆ ತೆನೆಗಳ ಸಾರ ಅಲಂಕೃತಗೊಂಡಿರುತ್ತದೆ. ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ ಎಂದು ಹೇಳುವಾಗ ಕವಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ಸ್ವಾರಸ್ಯ: ಕನ್ನಡ ನಾಡಿನ ಸಂಪತ್ತು ಇಲ್ಲಿ ಸ್ವಾರಸ್ಯಕರವಾಗಿದೆ. ಎರಡನೆಯ ವಾಕ್ಯ: ನಿನ್ನ ಕಲ್ಲೇ ನುಡಿಯುವುದಲ್ಲ. ಉತ್ತರ: ಈ ವಾಕ್ಯವನ್ನು ಎಂ ಗೋವಿಂದ ಪೈರವರು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕನ್ನಡ ನಾಡಿನ ಇತಿಹಾಸವನ್ನು ತಿಳಿಸುವ ಹಳೇಬೀಡು, ಬೇಲೂರು ದೇವಾಲಯಗಳ ವಾಸ್ತುಶಿಲ್ಪಗಳು ಸುಂದರವಾಗಿವೆ. ಬೆಳಗೊಳ ಮತ್ತು ಕಾರ್ಕಳದಲ್ಲಿನ ಗೊಮ್ಮಟೇಶ್ವರನ ವಿಗ್ರಹಗಳು ಜಗತ್ಪ್ರಸಿದ್ಧ ಶಿಲ್ಪಕಲೆಗೆ ಹೆಸರಾಗಿವೆ. ಹೀಗೆ ಕನ್ನಡ ನಾಡಿನಲ್ಲಿನ ವಾಸ್ತುಶಿಲ್ಪಗಳಲ್ಲಿನ ಕಲ್ಲುಗಳು ಇತಿಹಾಸದ ವೈಭವವನ್ನು ವರ್ಣಿಸುತ್ತವೆ ಎಂದು ಕವಿಗಳು ಈ ಮೇಲಿನ ವಾಕ್ಯವನ್ನು ತಿಳಿಸಿದ್ದಾರೆ. ಸ್ವಾರಸ್ಯ: ನಮ್ಮ ಕನ್ನಡ ನಾಡಿನ ಭವ್ಯ ಪರಂಪರೆಯು ಮತ್ತು ವಾಸ್ತುಶಿಲ್ಪಗಳ ಶ್ರೇಷ್ಠತೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮೂರನೆಯ ವಾಕ್ಯ: ನಮ್ಮ ಮನಮನೊಂದೇ ಕಲಸು. ಉತ್ತರ: ಈ ವಾಕ್ಯವನ್ನು ಎಂ ಗೋವಿಂದ ಪೈರವರು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಜಗನ್ಮಾತೆಯಾದ ಕನ್ನಡ ತಾಯಿಯು ಎಲ್ಲರ ಹೃದಯದಲ್ಲಿ ಮಾತಿನಲ್ಲಿ ನೆಲೆಸಿ ಸದಾ ಕನ್ನಡದ ಕೀರ್ತಿಯನ್ನು ಹರಡಬೇಕು. ಎಲ್ಲರ ಮನಸ್ಸಿನಲ್ಲಿ ಕನ್ನಡ ತಾಯಿ ನೆಲೆಸಿ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕೆಂದು ಹೇಳುವಾಗ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಹೆಚ್ಚಿಸಲು ಕನ್ನಡಿಗರಿಗೆ ಕನ್ನಡವೇ ಉಸಿರಾಗಬೇಕೆಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ನಂತರ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, ನೀವು ಇವುಗಳಿಗೆ ಸರಿಯಾದ ಪದಗಳನ್ನು ಹೊಂದಿಸಿ. ಮೊದಲ ಪದ ಬೇಲನಾಡು, ಇದಕ್ಕೆ ಸೂಕ್ತ ಪದ ಬೇಲೂರು. ಬೇಲನಾಡನ್ನು ಬೇಲೂರು ಎಂದು ಕರೆಯುತ್ತಾರೆ. ಶರ್ವ, ಶರ್ವ ಎಂದರೆ ನೃಪತುಂಗ. ಗೋಲ್ಗೋತ, ಗೋಲ್ಗೋತ ಎನ್ನುವುದು ಖಂಡಕಾವ್ಯ. ನಂತರ ಗಿಳಿವಿಂಡು, ಗಿಳಿವಿಂಡು ಎನ್ನುವುದು ಇದೊಂದು ಕವನ ಸಂಕಲನ. ಹೀಗೆ ನೀವು ಸಹ ಸೂಕ್ತ ಪದಗಳಿಗೆ ಹೊಂದಿಸಿ ಬರೆಯಿರಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿ. ಇಲ್ಲಿ ನಾಲ್ಕು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಇವುಗಳಿಗೆ ಸೂಕ್ತ ಪದಗಳನ್ನು ತುಂಬಿ ನೋಡಿ. ಮೊದಲ ಬಿಟ್ಟ ಸ್ಥಳ ಹರಸು ತಾಯೆ ಡ್ಯಾಶ್ ಕಾಯೆ, ಇದಕ್ಕೆ ಸೂಕ್ತ ಪದ ಸುತರ. ಹರಸು ತಾಯೆ ಸುತರ ಕಾಯೆ. ನಂತರ ಎರಡನೆಯ ಬಿಟ್ಟ ಸ್ಥಳ ಹಾಲು ಹರಿವ ಡ್ಯಾಶ್ ಭೂಮಿಗಿಳಿದುದೆ, ಇದಕ್ಕೆ ಸೂಕ್ತ ಪದ ದಿವಂ. ಹಾಲು ಹರಿವ ದಿವಂ ಭೂಮಿಗಿಳಿದುದೆ. ನಂತರ ಮೂರನೆಯ ಬಿಟ್ಟ ಸ್ಥಳ ಜೈನರಾದ ಪೂಜ್ಯಪಾದ ಡ್ಯಾಶ್, ಇದಕ್ಕೆ ಸೂಕ್ತ ಪದ ಕೊಂಡುಕುಂದ ವರ್ಯರ. ಜೈನರಾದ ಪೂಜ್ಯಪಾದ ಕೊಂಡುಕುಂದ ವರ್ಯರ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ ಡ್ಯಾಶ್ ಸೇಡು ನಮ್ಮ ಪಾಡು, ಇದಕ್ಕೆ ಸೂಕ್ತ ಪದ ಮೃಗದ. ಮೃಗದ ಸೇಡು ನಮ್ಮ ಪಾಡು. ಈ ರೀತಿಯಲ್ಲಿ ಸೂಕ್ತ ಪದಗಳನ್ನು ಭರ್ತಿ ಮಾಡಿ ಮಕ್ಕಳೇ. ಹಾಗಾದರೆ ಈ ಪದ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.